ಆ ಕಾಲಕ್ಕೆ ದೇವೇಗೌಡ ಅವರು ಬಹಳ ಪವರ್ಫುಲ್ ಅಪೋಸಿಷನ್ ಪಾರ್ಟಿ ಲೀಡರ್ ಆಗಿದ್ದರು. ಅಪೋಸಿಷನ್ ಪಾರ್ಟಿ ಲೀಡರ್ ಆಗಿರಬೇಕಾದ್ರೆ ಅವ್ರದ್ದು ಕಾಟ ಹಸುಕೆನಲ್ಲಿ ತೆರೆಯೋಕೆ ಆಗ್ತಾ ಇರಲಿಲ್ಲ. ಅದರಿಂದ ಅವ್ರನ್ನ ಮಟ್ಟ ಹಾಕೋದಕ್ಕೆ ನಟರಾಜ್ ಮುಖಾಂತರ ಇವ್ರನ್ನ ಇದೇ ಜಯರಾಜ್ನ ಬಿಟ್ಟಿದ್ರು. ಜಯರಾಜ್ ಬಂದು ದೇವೇಗೌಡನ ಕಾರ್ನಲ್ಲಿ ಅಟ್ಯಾಕ್ ಮಾಡಬೇಕಾದ್ರೆ ಸ್ಯಾಂಕಿ ರೋಡ್ನಲ್ಲಿ ಕಾರ್ ಅಟ್ಯಾಕ್ ಮಾಡಿದ್ದಾರೆ. ಎಷ್ಟು ಯಾವ ಮಟ್ಟಕ್ಕೆ ಅಟ್ಯಾಕ್ ಮಾಡಿದ್ದಾರೆ ಅಂದರೆ ಕಾರ್ಗೆ ಬರೀ ಕಾರ್ಗೆ ಮುಚ್ಚುಗಳನ್ನೆಲ್ಲ ಹೊಡೆದಿದ್ದಾರೆ ಅಂತ ಕಾಣುತ್ತೆ. ಕೊನೆಗೆ ಅವರು ನೆಕ್ಸ್ಟ್ ಡೇ ಓಪನ್ ಅಸೆಂಬ್ಲಿ ಒಳಗೆ ನನಗೂ ನನ್ನ ಹೆಂಡತಿ ಮಕ್ಕಳಿಗೂ ಪ್ರಾಣ ಭಿಕ್ಷೆ ಕೊಡಬೇಕಂತ ಕೇಳ್ಕೊಂಡ್ರು. ಇದೇ ದೇವೇಗೌಡರು.